ಕಾಂಗ್ರೆಸ್ ಸರ್ಕಾರದ ಧೋರಣೆಯಿಂದಾಗಿ ಜನಗಳು ಮಾತ್ರವಲ್ಲ ಜಾನುವಾರುಗಳು ಸಹ ಈ ಸರ್ಕಾರಕ್ಕೆ ಶಾಪ ಹಾಕುತ್ತಿವೆ. ಈ ಸರ್ಕಾರವು ಜನರ ಕೋಪವಲ್ಲದೆ ಜಾನುವಾರುಗಳ ಶಾಪಕ್ಕೂ ಬಲಿಯಾಗಿದೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದಾಗ ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹಧನವನ್ನು ನೀಡುತ್ತಿದ್ದರು. ಬಿಜೆಪಿ ಆಡಳಿತದಲ್ಲಿ 26 ಲಕ್ಷ ಗ್ರಾಮೀಣ ರೈತರಿಂದ ದಿನಂಪ್ರತಿ 80-85 ಲಕ್ಷ ಲೀಟರ್ ಹಾಲನ್ನು ಸಂಗ್ರಹಿಸಲಾಗುತ್ತಿತ್ತು. ಸರ್ಕಾರವು ಹಾಲು ಉತ್ಪಾದಕರಿಗೆ 716 ಕೋಟಿ ಪ್ರೋತ್ಸಾಹಧನವನ್ನು ಬಾಕಿ ಉಳಿಸಿಕೊಂಡಿದೆ ಈಗಿನ ರಾಜ್ಯ ಸರ್ಕಾರ. ಇದರಿಂದಾಗಿ ಕರ್ನಾಟಕದಲ್ಲಿ ಪ್ರತಿನಿತ್ಯ 10 ಲಕ್ಷ ಲೀಟರ್ನಷ್ಟು ಹಾಲಿನ ಉತ್ಪಾದನೆ ಪ್ರಮಾಣ ಕುಸಿದಿದೆ. ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಎಂದರೆ ರೈತರಿಗೆ ಮಾನ ಮರ್ಯಾದೆ ಇದೆ ಎಂದರೆ ರೈತರಿಗೆ ನೀಡಬೇಕಾದ ಬಾಕಿ ಪ್ರೋತ್ಸಾಹಧನವನ್ನು ಕೂಡಲೇ ಬಿಡುಗಡೆ ಮಾಡಬೇಕು. ಈ ಸರ್ಕಾರ ರೈತರ ಬಾಕಿ ಉಳಿಸಿಕೊಂಡ ಪಾಪದ ಸರ್ಕಾರ ಎಂದು ಜನರು ಹಿಡಿ ಶಾಪ ಹಾಕುತ್ತಿದ್ದಾರೆ. ರೈತರಿಗೆ ನೀಡಬೇಕಾದ ಹಣ ಬಿಡುಗಡೆ ಮಾಡಲು ಯೋಗ್ಯತೆ ಇಲ್ಲದ ಸರ್ಕಾರ ಈ ಬಾಕಿ ಹಣಕ್ಕೂ ಕೂಡ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರತ್ತ ಮುಖ ಮಾಡುತ್ತಿದೆ. ಕೂಡಲೇ ಬಿಡುಗಡೆ ಮಾಡದಿದ್ದಲ್ಲಿ ನಿಮ್ಮ ವಿರುದ್ಧ ಜನ ಜಾನುವಾರು ಒಟ್ಟಾಗಿ ಹೋರಾಟಕ್ಕೆ ಇಳಿತೇವೆ ಎಂಬ ಎಚ್ಚರಿಕೆಯನ್ನು ಇರಲಿ ಎಂದು ವಂದನೆಗಳೊಂದಿಗೆ ಪ್ರಕಾಶ್ ಗೌಡರು ಜಿಲ್ಲಾಧ್ಯಕ್ಷರು ತಮಗೆ ಒಂದು ಮನವಿಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ರಾಜ್ಯ ಸರ್ಕಾರ ರೈತರಿಗೆ ಕೊಟ್ಟಿರುವಂಥ ಹಾಲಿನ ದರವನ್ನು ಪ್ರೋತ್ಸಾಹ ದರವನ್ನು ಕಡಿತ ಮಾಡಿದೆ ಇರೋದನ್ನು ಇವತ್ತು ರೈತ ಮೋರ್ಚಾ ವತಿಯಿಂದ ಎಲ್ಲರ ನಮ್ಮ ಮುಖಂಡರ ಸಮ್ಮುಖದಲ್ಲಿ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆಯನ್ನು ಹಾಕಿದ್ದೀವಿ. ಹಸುಗಳನ್ನು ತರಿಸಿ ದನಗಳು ಇವತ್ತು ಹಸುಗಳು ದನಗಳು ಜಿಲ್ಲಾಧಿಕಾರಿಗಳ ಮುಂದೆ ಕಚೇರಿಗೆ ನುಗ್ಗಿದ್ದಾವೆ. ಏನು ಅಂತೇಳಿದರೆ ನಾವೆಂಗೆ ಹಾಲಿನ ಪ್ರೋತ್ಸಾಹನ ರೈತರಾಗಿ ಕೇಳ್ತಾ ಇದ್ದಾರೆ ಹಾಗೆ ದನಗಳು ಕೇಳ್ತಾ ಇದ್ದಾವೆ ನಮ್ಮ ಹಾಲಿನ ಪ್ರೋತ್ಸಾಹಧನವನ್ನು ನಮಗೆ ಕೊಡಿ ಅಂತಂತೇಳಿ ಇವತ್ತು ಈ ಧರಣಿ ಈ ಪ್ರತಿಭಟನೆ ಕಾಂಗ್ರೆಸ್ಸಿನ ಒಂದು ತಾರತಮ್ಯ ನೀತಿ. ರೈತರನ್ನೂ ಬಿಡ್ತಾ ಇಲ್ಲ, ಕೊನೆಗೆ ಹಸುಗಳನ್ನೂ ಬಿಡ್ತಾ ಇಲ್ಲ. ಹಾಗಾಗಿ ನಮ್ಮದು ವಿರೋಧ ಇದೆ, ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಎಲ್ಲರ ಸಮ್ಮುಖದಲ್ಲಿ. ರೈತ ಮೋರ್ಚಾ ನಮ್ಮ ಬ್ಯಾನರ್ ಅಡಿಯಲ್ಲಿ ನಮ್ಮೆಲ್ಲ ರೈತ ಮುಖಂಡರು ಬಂದಿದ್ದಾರೆ. ಹಾಗಾಗಿ ವಿರೋಧಿಸ್ತೀವಿ ಇಂಥ ಒಂದು ಕುತಂತ್ರ ಸರ್ಕಾರ. ನಾವು ಬರೀ ನಾವೇನು ಅಂದ್ಕೊಂಡಿದ್ದೀವಿ 5 ಫ್ರೀ ಅಂತಂತೇಳಿ, ಕೊನೆಗೆ ಹಸುಗಳನ್ನೂ ಬಿಡ್ತಾ ಇಲ್ಲ, ರೈತರನ್ನು ಬಿಡ್ತಾ ಇಲ್ಲ. ಹಾಗಾಗಿ ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳು ಈ ಹಾಲಿನ ಪ್ರೋತ್ಸಾಹಧನವನ್ನು ಬಿಡುಗಡೆ ಮಾಡಬೇಕು, ಎಲ್ಲರಿಗೂ ತಕ್ಷಣ ರೈತರಿಗೆ ಇದನ್ನು ಕೊಡುವಂಥ ವ್ಯವಸ್ಥೆ ಆಗಬೇಕು. ಹಿಂದೆ ಯಡಿಯೂರಪ್ಪನವ್ರ ಸರ್ಕಾರದಲ್ಲಿ ಪ್ರೋತ್ಸಾಹಧನ ಕೊಟ್ಟಿರೋದು, ಇದನ್ನು ಈಗಾಗ ನಿಲ್ಲಿಸ್ತೀರಿ? ಇದನ್ನು ಹೌದಾರೆ, ಇದನ್ನು ಕೊಡಬೇಕು. ಇದನ್ನು ಇದ್ರ ಮೇಲೆ ಯಾವುದೇ ಕಾಂಪ್ರಮೈಸ್ ಇಲ್ಲ. ಹಾಗಾಗಿ ಇವತ್ತಿನ ಪ್ರತಿಭಟನೆ.